ನಿಮ್ಮಂತ ಹೆಣ್ಮಕ್ಳು ನಮ್ಮಂತ ಗಂಡಸ್ರನ್ನ ಇಂಡೈರೆಕ್ಟ್ ಆಗಿ ತುಳಿತಾ ಇದೀರ, ನೀವು ಬೆಳೆಯಕ್ ಬಿಡ್ತಾ ಇಲ್ಲ. ಅದ್ರ ಹಿಂದೆ ಇರೋ ಪ್ರೀತಿಯಲ್ಲಿದೆ. ನಾನು ಕೆಲಸ ಮಾಡ್ತೀನಿ.
ಮಾಡಿರೋ ಕೆಲಸನೆಲ್ಲ ಹಾಳು ಮಾಡೋದು. ಅದು ಕಾಫಿ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ, ಎಷ್ಟು ಹಾಲು ಹಾಕಬೇಕು, ಕಾಫಿ ಪುಡಿ ಸಕ್ಕರೆ ಎಷ್ಟು ಹಾಕಬೇಕು ಅಂತ. ಒಳ್ಳೆಯವರೇನೆ, ನಮ್ಮ ಮನೆಯಲ್ಲಿ ಇಷ್ಟಿಷ್ಟು ಜನ ಇದ್ದೀವಿ ಅಂತ ಹೇಳಿದ್ರು ಒಪ್ಕೊಂಬಿಟ್ರು. ಮನೆ ಅಂದಮೇಲೆ ಜನ ಇದ್ದೇ ಇರ್ತಾರೆ, ಮನೆ ಸಿಗ್ಲಿಲ್ಲ ಅಂತ ಮನೆ ಮಕ್ಕಳನ್ನೆಲ್ಲ ಆಚೆಗೆ ಹಾಕಕ್ಕಾಗತ್ತೆ ಅಂತ ಅವರೇ ಅಂದ್ಬಿಟ್ರು. ಎಂತ ಒಳ್ಳೆ ಮನಸ್ಸು ಕಣ, ನಿಮ್ಮಅಮ್ಮನೂ ಹೀಗೆ ಮಾತಾಡೋಲ್ಲ ಅಪ್ಪ. ಮೊದಲು ಎಲ್ಲರೂ ಸುಮ್ಮನೆ ಇರ್ತಾರೆ, ಆಮೇಲೆ ಕ್ಯಾತೆ ತೆಗಿಯಕ್ಕೆ ಶುರು ಮಾಡ್ತಾರೆ. ನನ್ನ ಫ್ರೆಂಡ್ ಮನೇಲೂ ಎಲ್ಲರೂ ಸುಮ್ಮನೆ ಇದ್ರು, ಆಮೇಲೆ ಅವ್ರ ಮನೇಲಿ ನೆಂಟು ಜಾಸ್ತಿ ಅಂತ ಮನೆ ಖಾಲಿ ಮಾಡಿ ಅಂದ್ರಂತೆ. ಅಷ್ಟೇ ಅಲ್ಲ, 1,000 ರೂಪಾಯಿ ಬಾಡಿಗೆ ಬೇರೆ ಜಾಸ್ತಿ ಮಾಡಿದಾರಂತೆ. ಹೌದಪ್ಪ, ನನ್ನ ಫ್ರೆಂಡ್ಗೂ ಹಿಂಗೆ ಆಯಿತು, 10 ಗಂಟೆಗೆ ಬಂದಿದ್ದಕ್ಕೆ ಗೇಟೆ ತೆಗಿಲಿಲ್ವಂತೆ. ಒಳ್ಳೇದಾಯ್ತು ಬಿಡ, ಗಂಡ್ಮಕ್ಕಳು 10ಕ್ಕೆ ಮುಂಚೆ ಬಂದರೆ ಪೋಲಿಯೋ ತಪ್ಪುತ್ತೆ, ಇನ್ನು ನೆಂಟರು ಕಮ್ಮಿ ಆಗ್ತಾರೆ, ಖರ್ಚು ಕಮ್ಮಿ ಆಗತ್ತೆ,
ಏನಂತ ಹೇಳ್ತಿದ್ದಲ್ಲ. ನನ್ಗೇನೋ ಸಮಾಧಾನ ಇಲ್ಲಪ್ಪ. ಓನರ್ ನೈಸ್ ಆಗಿ ಮಾತಾಡ್ತಿದ್ದಾರೆ ಅಂದ್ರೆ ಮುಂದೆ ಟಾರ್ಚರ್ ಇದ್ದಿದ್ದೆ. ಏ ಸುಮ್ನಿರಮ್ಮ, ಲಕ್ಷ್ಮಿ ಕಲೆ ಪಾರ್ವತಿ ಕಲೆ ಇದೆ ಅಂದ್ಮೇಲೆ ಇನ್ನೂ ರಾಗ ಇಳಿತೀಯಲ್ಲ. ಫ್ರೆಂಡ್ಶಿಪ್ ಅಂದ್ರೆ ಅದೇ ಕಣೋ, ಏನ್ ಜನನೋ ಏನೋ, ಸ್ವಲ್ಪ ಬ್ರಾಡ್ ಮೈಂಡೇ ಇಲ್ಲ. ಅನ್ಯಾಯವಾಗಿ ಮನೆ ಕಳಕ ಇವಾಗ ನನ್ನ ಮರ್ಯಾದೆಲ್ಲ ತೆಗ್ದಲ್ಲೋ, ನಿನಗೆ ಅಷ್ಟೊಂದು ಹಸಿವಾಗಿದ್ರೆ ನಮ್ಮ ಮನೆಗೆ ಬಂದು ಊಟ ಮಾಡ್ಬೋದಿತ್ತು. ಅದು ಬಿಟ್ಟು ಕದ್ದು ತಿಂದಿದೆಯಲ್ಲೋ, ನಾಚಿಕೆ ಆಗಲ್ವಾ? ನೋ ಮಗ, ನೀನು ನನ್ನ ನಂಬಲ್ವೇನೋ? ನನ್ನ ನಿಜವಾಗ್ಲೂ ಮುಟ್ಟಿಲ್ಲ ಕಣೋ. ಅದು ಹೇಗಾಯ್ತು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಮುಚ್ಚೋ ಬಾಯಿ. ಇವನೇನ್ ಆ ಭಕ್ತ ಸಿರಿಯಾಳ ಸಿನಿಮಾದಲ್ಲಿ ಬರೋ ಸಿರಿಯಾಳನ ಮಗ? ಆ ಶಿವಪರಮಾತ್ಮ ಪ್ರತ್ಯಕ್ಷ ಆಗ್ಬಿಡ್ತೀನ.